ವಿನುತ ಸಾವಿತ್ರಿ ಬಗ್ಗೆ ಗೊತ್ತಿಲ್ಲದೆ ಏನಾರ ಮಾತಾಡಬೇಡ, ಅವಳ ಜಾಗದಲ್ಲಿ ನೀದಿದ್ರೆ ನೋಡು ಅಮ್ಮನಿಗೇನಾದ್ರೂ ಆದ್ರೆ ನಾನ್ ಮಾತ್ರ ಇನ್ನ ಸುಮ್ಮನೆ ಬಿಡಲ್ಲ. ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ತೆರೆ ಹಿಂದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ ಕ್ಷಮಿಸ್ಬಿಡು ಸಾವಿತ್ರಿ, ಇದಕ್ಕೆಲ್ಲ ನಾನೇ ಕಾರಣ. ನಿನಗೊಂದು ಮನೆ ಅಂತ ಇದ್ದಿದ್ರೆ ಇವ್ರ ಹಿಂಗೆಲ್ಲ ಮಾತು ಕೇಳ್ಬೇಕಾದ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನವ್ವ ನಮ್ಮವ್ವ ಇದ್ದಾಳಲ್ಲ ನೋಡು ಸಾವಿತ್ರಿ, ಎಷ್ಟು ದಿವಸ ಸತ್ಯನ ಮುಚ್ಚಿಡ್ತೀವೋ ಅಷ್ಟು ದಿವಸ ನಮಗೆ ಪ್ರಾಬ್ಲಮ್. ಬಾ ಎಲ್ಲ ಹೇಳ್ಬಿಡೋಣ. ಯಾಕೆ ಬೇಡ? ನಾವೇನ್ ಮಾಡಿದೀವಿ ಹೇಳು, ನಮ್ಮ ಪರಿಸ್ಥಿತಿ ಇವರಿಗೆಲ್ಲ ಗೊತ್ತಾಗ್ಲಿ. ಇದಕ್ಕಿಂತ ಒಂದು ಸಮಯ ಬರುತ್ತೆ, ಅವಾಗ ಇದನ್ನೆಲ್ಲ ಹೇಳೋಣ. ಇದಕ್ಕಿಂತ ಒಳ್ಳೆ ಸಮಯ ಇನ್ಯಾವುದು ಬರಲ್ಲ ಸಾವಿತ್ರಿ. ನಿನ್ನ ಬೈಯೋದು ನನಗೆ ನೋಡೋಕ್ಕಾಗಿಲ್ಲ. ಬಾ ಹೋಗೋಣ. ನಾಲ್ಕು ದಿನ ನನಗೋಸ್ಕರ ತಡ್ಕೊಳ್ಳಿ, ಆಮೇಲೆ ಎಲ್ಲ ಹೇಳ್ಬಿಡೋಣ. ಅಷ್ಟರಲ್ಲಿ ನಿಮ್ಮ ಮನೇಲಿ ನಿನ್ನನ್ನ ವಿಲನ್ ಮಾಡಿ ಕೂರಿಸ್ತಾರೆ. ನೋಡು ಇದು ಯಾರಿಗೂ ಬೇಡ, ಎಲ್ಲ ನಿಜನ ಹೇಳ್ಬಿಡ್ತೀನಿ ನಾನು ವಿನುತಂಗೆ. ಅಮ್ಮಂಗೆ ಹೀಗಾಗಿರೋದಕ್ಕೆ ಈಗಾಗ್ಲೇ ಎಲ್ರು ನೊಂದಿದ್ದಾರೆ. ನನ್ನ ಪರಿಸ್ಥಿತಿನು ಹೀಗೆ ಅಂತ ಗೊತ್ತಾದ್ರೆ ಎಲ್ರೂ ಕುಸ್ ಹೋಗ್ತಾರೆ. ಸರಿಯಾದ ಸಮಯ ಬರಲಿ, ನಾನೇ ಎಲ್ರಿಗೂ ಸತ್ಯ ಹೇಳ್ತೀನಿ. ಅಲ್ಲಿವರೆಗೂ ಸುಮ್ಮನಿರಿ, ನೀವು ನನಗೆ ನೋವು ಕೊಡಬೇಡಿ. ಇಲ್ಲ, ಅವ್ರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಪ್ರಜ್ಞೆ ಬರೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ, ನನ್ನ ಮಾತಿನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ನಮ್ಮ ಕೈಯಲ್ಲಾಗೋದೆಲ್ಲ ನಾವು ಮಾಡ್ತಾನೆ ಇದ್ದೀವಿ, ಆದ್ರೆ ನಾವು ಕೊಡೋ ಯಾವ ಮೆಡಿಸನ್ಸ್ಗೂ ಅವ್ರ ದೇಹ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಜೊತೆಗೆ ಲೋ ಬಿ ಪಿ ಅದು ಕೂಡ ನಾರ್ಮಲ್ಸಿಗೆ ಬರ್ತಾ ಇಲ್ಲ. ಬೆಳಗ್ಗೆವರೆಗೂ ಕಾಯೋಣ, ಅಲ್ಲಿವರೆಗೂ ಏನು ಹೇಳಕ್ಕಾಗಲ್ಲ. ಅವ್ರ ಹತ್ತಿರದವ್ರು ಯಾರಾದರೂ ಇದ್ರೆ ಹೇಳಿ ಕಳಿಸ್ಬಿಡಿ. ಹೇಳಿ ಸುನೀತಾ. ಮೇಡಮ್, ನಿಮ್ಮ ಶತ್ರು ಕತೆ ಮುಗೀತು. ಏನು ಅಂದ್ರೆ ಮ್ಯಾಕ್ಸಿಮಮ್ ಅವರು ಇನ್ನು 12 ಗಂಟೆಗಳ ಕಾಲ ಬದುಕಿರ್ತಾರೆ ಅಷ್ಟೇ. ಎಂತ ನ್ಯೂಸ್ ಹೇಳ್ತಾ ಇದೆಯಾ ಸುನೀತಾ? ಡಾಕ್ಟ್ರು ಬಂದು ಅವ್ರ ಹತ್ತಿರದ ಸಂಬಂಧಿಗಳೆಲ್ಲರಿಗೂ ಹೇಳ್ಬಿಡಿ ಅಂದ್ರು, ಅದಕ್ಕೆ ನಿಮಗ್ ಕಾಲ್ ಮಾಡ್ತಾ ಇದ್ದೀನಿ. ವಾಟ್, ನಾನು
ಅವಳಿಗೆ ಹತ್ರದೋಳ. ಅಯ್ಯೋ ಬನ್ನಿ ಮೇಡಮ್, ಲಾಸ್ಟ್ ರೆಸ್ಪೆಕ್ಟ್ ಹೇಳೋಕೆ. ಖಂಡಿತ ಬರ್ತೀರಿ. ಇಂಥ ಮಕ್ಕಳನ್ನ ಹೆತ್ತುಬಿಟ್ಟೆ ಪದ್ಮ, ನಾಲ್ಕು ಮಕ್ಕಳು ಬೇಕಿರಲಿಲ್ಲ, ಇಬ್ಬರೇ ಸಾಕಾಯಿತು. ನಾನು ಪ್ರೀತಂ ಪ್ರೀತಂ ಅಂತ ನನ್ನ ಪ್ರೀತಿಯೆಲ್ಲ ದಾರಿ ಹಿಡಿದುಬಿಟ್ಟೆ. ಆದ್ರೆ ಅವನು ನಿನ್ನ ಪ್ರೀತಿ ಬೇಕಾಗಿಲ್ಲ ಅಂದ್ಬಿಟ್ಟೆ. ನೀನು ಸಾವಿತ್ರಿ ಸಾವಿತ್ರಿ ಅಂತ ಅವಳನ್ನ ನಿನ್ನ ಹೃದಯದಲ್ಲೇ ಇಟ್ಕೊಂಡಿದ್ದೆ. ಆದ್ರೆ ಅವಳು ನನ್ನಿಂದ ದೂರ ಇದ್ದು ಬಿಡಮ್ಮ ಅಂತ ಹೇಳ್ಬಿಟ್ಟು. ಸಾವಿತ್ರಿ ಕಣೇ, ಅಮ್ಮ ನೀನ್ ನನ್ನ ಜೊತೆ ಬರಬೇಡ ಅಂತ ನಿನ್ಗೆ ಹೇಳಿತ್ತು. ನಾನು ಎನ್ನುತ್ತಾ ರಂಜಿತ ಅಲ್ವಲ್ಲ, ನಮ್ಮನೆ ಆಗ್ಬಿಟ್ಟು ಹೋಗ್ತಾ ಇದೀಯ. ಹೋಗ್ಬೇಡ ಪದ್ಮ, ನಿನ್ನನ್ನು ಬಿಟ್ಟು ಬದುಕೋದು ನನಗೆ ತುಂಬಾ ಕಷ್ಟ ಆಗುತ್ತೆ. ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ನೀನ್ ಹೇಳ್ತಾ ಇದ್ಮೇಲೆ ನನಗಿಲ್ಲೇನ್ ಕೆಲಸ. ನಾನು ಬಂದು ಬಿಡ್ತೀನಿ, ನಾನು ಬಂದು ಬಿಡ್ತೀನಿ. ತಿಂಡಿ ಮಾಡ್ಬೇಕು ಮಾವ, ಬೆಳಗ್ಗೆ ಕರೆದು ಬಿಟ್ಟಿದೆ, ಲೇಟ್ ಆಗೋಗುತ್ತೆ. ಇಷ್ಟೊತ್ತಿನಾಗ ಇನ್ನು ತುಂಬಾ ಕೆಲಸ ಇದೆ ಮಾವ. ನಾ ಮಾಡ್ಕೊಡ್ತೀನಿ, ನೀನು ಹೋಗಿ ಮಲಿಕ್ ಹೋಗವ. ಬೇಡ ಮಾವ, ಮಲ್ಕೊಂಡ್ರೆ ಕೆಲಸ ಕೆಡುತ್ತೆ. ನಾನ್ ನೀರ್ ಕಾಯಿಸಿದ್ದೀನಿ, ನೀವು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಿ, ನಾನ್ ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ. ಹೊರಡಿ ಮಾವ, ಹೋಗಿ. ಸತ್ಯ ಸತ್ಯ, ಎದ್ದೇಳಿ ಎದ್ದೇಳಿ. ಏನ್ ಸಾವಿತ್ರಿ, ಟೈಮ್ ಆಯ್ತು, ದೇವಸ್ಥಾನಕ್ಕೆ ಹೋಗ್ಬೇಕು, ಎದ್ದೇಳಿ. ಇನ್ನು ಎರಡೂವರೆ, ಇಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡೋದು, ಸುಮ್ನೆ ಬಂದ್ ಮಲ್ಕೋ. ಲೇಟ್ ಆಗುತ್ತೆ ಸತ್ಯ, ನೀವೀಗ ಬರ್ತಿರೋ ಇಲ್ವೋ? ಸುಮ್ನೆ ಮಲ್ಕೋ ಸಾವಿತ್ರಿ. ದೇವ್ರೆ, ನಿನ್ನೆ ನಂಬಿದ್ದೀನಿ, ಅಮ್ಮಂಗೆ ಏನೂ ಆಗ್ಬಾರ್ದು, ಅಮ್ಮ ಬೇಗ ಹುಷಾರಾಗ್ಬೇಕು.
ಬರ್ಬೇಡ ಅಂತ ಹೇಳಿದ್ದೆ ತಾನೆ ನಾನು ನಿನಗೆ. ಯಾಕೆ ಬಂದೆ? ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ಪ್ರಸಾದ ತಿನ್ಸಿ ಅಮ್ಮನ ಕಳಿಸ್ಬಿಡ್ಬೇಕು ಅಂತ ನೋಡಿದ್ಯಾ? ಏನಿತಾ, ದಯವಿಟ್ಟು ಆ ಹೆಸರಿಂದ ನನ್ನ ಕರಿಬೇಡ. ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಮೊದಲು ಇಲ್ಲಿಂದ ಹೊರಟೋಗು. ದೇವಸ್ಥಾನದಲ್ಲಿ ಅಮ್ಮನ ಹೆಸರಲ್ಲಿ ಪೂಜೆ ಮಾಡಿಸಿ ಉರುಳ್ ಸೇವೆ ಮಾಡಿ ಬಂದಿದ್ದೀನಿ. ಗಿಲ್ಟ್ ಕಾಡ್ತಿದ್ಯಾ ನಿನಗೆ? ಅಮ್ಮನ ಇವತ್ತಿನ ಸ್ಥಿತಿಗೆ ನೀನೇ ಕಾರಣ ಅಂತ ಉರುಳ್ ಸೇವೆ ಪೂಜೆ ಎಲ್ಲ ಮಾಡ್ತಿದ್ಯಾ? ಕಳ್ಕೊಂಬಿಡ್ತಿದ್ದೀವಿ ಕಣೆ ನಾವು ಅಮ್ಮನ್ನ. ಇನ್ನು ಹೆಚ್ಚಂದ್ರೂ 2 ಗಂಟೆ ಅಷ್ಟ ಅಮ್ಮ ಬದುಕಿರೋದು. ಇದ್ಮೇಲೆ ಅಮ್ಮ ಇಲ್ಲ ಅಕ್ಕ. ಅಂತ ಕರಿಬೇಡ ಕಣೆ ಅವಳನ್ನ. ಏನು ಅಮ್ಮನ್ ಒಂದೇ ಒಂದ್ಸಲ ನೋಡಿ ಈ ಪ್ರಸಾದ ಕೊಟ್ಬಿಟ್ಟು ಹೋಗ್ತೀನಿ. ಸಾಧ್ಯ ಇಲ್ಲ ಪ್ಲೀಸ್ ವಿನು. ಅಮ್ಮನ ಇವತ್ತಿನ ಪರಿಸ್ಥಿತಿಗೆ ನೀನೇ ಕಾರಣ. ಅವಳ ಮುಖ ನೋಡೋ ಯೋಗ್ಯತೆನೂ ನಿನಗಿಲ್ಲ. ಈ ಪ್ರಸಾದ ತಾನೆ ಪ್ರಸಾದ ತಂದಿದ್ದೀನಿ. ಆ ಭಗವಂತ ನಮ್ಮ ಕೈ ಯಾವತ್ತೂ ಬಿಡಲ್ಲಮ್ಮ. ನೋಡ್ಕೊಳ್ಳಪ್ಪ.